हवा दोस्त ಏನಾ ನಿನ್ನ ನಂಬರ್ ಮಸ್ತ್ ಹವಾ ಐಟನ್ ಬ್ರೋ ಈಗ ಹವಾ ಐಟನ್ ಅಲ್ಲ ಅದು ಹವಾಲ ಅದು ಬ್ಯಾರೇನ ಐತೆ ಯು ವಾಂಟ್ ಟು ಸೀ ನೋಡ ಹಾ ನಮಸ್ಕಾರ ರೇ ಪಾಟೀಲ್ ರೇ ಎಲ್ಲ ಸ್ಟೇಷನ್ ಆಗಿದ್ರೇನಾ ಹಾ ಏನಿಲ್ರಿ ಅದೇ ಇಲ್ಲಿ ನಮ್ಮೂರು ಕೆರೆ ಅಂಗಳದಾಗ ಹುಡುಗರದು ಇಸ್ಪೇಟ್ ಆಟ ಬಹಳ ಜೋರಾಗೈತಿ ನೀವೊಂದಿಟ್ಟು ಬಂದು ನಿಮ್ಮ ಕೈ ಚಳಕ ತೋರಿಸ್ರಿ ನಮಗೋಸ ನಿಮ್ಗೋಸ ರೊಕ್ಕ ಹಾಕಾವ ಹಾ ಆಯ್ತಾಯ್ತು ಬರಂಗ್ರಿ ಇವತ್ತು ಹೇಳ್ರೆ ಅರೆ ಬಾಪ್ರೆ ಏ ಹೈ ಬಾ ಅಸಲಿ ಕಾಣಿ ಚಲ 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 ಬಾಳ ಡೀಪ್ ಆಗಿ ಏನೋ ನೋಡಕ್ ಅಂತೀ ಮೊಬೈಲ್ ನಾಗ ನಮಸ್ಕಾರ ಏಮೇಂಬ್ರ ನೀವು ಬಂದಿದ್ದು ಗೊತ್ತಾಗ್ಲಿಲ್ರಿ ಈ ಮಂಗಳ ಗೌರಿ ಧಾರಾವಾಹಿ ಹುಚ್ಚ ಹಿಡಿಸ್ಬಿಡತ್ ನೋಡ್ರಿ ದಿನ ಇದನ್ ನೋಡ್ಲಿಲ್ಲ ಅಂದ್ರ ತಲೆ ಕಟ್ಟಂಗ ಆಗ್ಬಿಡತ್ತಿ ಮತ್ರಿ ನಿಂಗ ಒಂದ್ ಮಾತು ಹೇಳ ನೀ ಏನ ಹೇಳ ಆ ರಾಜ್ಯವಾ ಸಾಯಂಗಿಲ್ಲ ಮಂಗಳ ಗೌರಿ ಸಾಯಕ್ ಬಿಡಂಗಿಲ್ಲ ಅವನವ್ರು ಇಬ್ರು ಸಾಯ್ತಾರ ಅಂದ್ರ ಆ ಡೈರೆಕ್ಟರ್ ಅದನಲ್ಲ ಅವ ಮಾತ್ರ ಸಾಯಕ್ ಬಿಡಂಗಿಲ್ಲ ಹೋಗ್ಲಿ ಒಂದ್ ಚಾತ ಇದ್ ಅಂದ್ರೆ ಏಮೇಂಬ್ರ ಗಿರ್ಬಿಟ್ ಹಚ್ಬಿಡ್ತಲ್ರಿ ಬಾಬಡ ಚಾ ತಗೊಡು ಸಾಕ ಚಾ ಹಚ್ಕೊಳ್ರಿ ನಿನ್ನ ಅಂಗಡಾಗಿನ ಚಾಕ್ ಹೆಸರಾಡಂಗಿಲ್ಲ ಬಿಡ ಮಸ್ತ್ ಆಗ್ಯದ ಮೆಂಬರ್ ಒಂಚೂರು ಬರಿಲ್ಲ ಅಂದಂಗ ರಾತ್ರಿ ಎಣ್ಣೆ ಮರದಕ್ಕ ಆ ಬೀಟ್ ಪೊಲೀಸ್ ಬಹಳ ಕಿರಿಕಿರಿ ಮಾಡಾಕತ್ತೇನ್ರಿ ಯಾರ ಪಾಟೀಲ್ನ ಹ್ಞೂನ್ರಿಪ್ಪ ಅಲೇ ಇವನ ಮುಂಜಾಲಕ್ಕ ಹೇಳ್ಬೇಕು ಬೇಡ ಸಂಜೆ ಮುಂದ ಕೆರೆ ಕಟ್ಟಿ ಮೇಲೆ ಸಿಕ್ಕಿದ್ನ ಮಸ್ತ್ ತುಡ್ರೇನ ಅವಂಗ ಇನ್ನೊಂದು ವಾರ ಈ ಕಡೆ ತಲೆ ಹಾಕಂಗಿಲ್ಲ ಅವ ಹಂಗ ಒಂದ್ ವೇಳೆ ಬಂದ್ ಅಂದ್ರೆ ನಂಗೊಂದು ಫೋನ್ ನೋಡಿ ನಾಳೆ ಸರಿ ಮಾಡ್ತೇನೆ ಪಕ್ಕಿರಣ ಸಂಜೆ ಮುಂದ ಮುಂದೆ ಎರಡು ಕ್ವಾರ್ಟರ್ ತೊಗೊಂಡು ಸೈಡ್ ಕಡೆ ಬಂದ್ಬಿಡು ನಮ್ ತಂಗಿ ಬೆಂಗಳೂರಿಂದ ಚಲ ಹಾ ತಂಗಿ ಆರಾಮದೇನ ನೀನು ಆರಾಮದೇನಿ ಏ ಮಳಿ ಮೂರು ದಿವಸ ಹತ್ತು ಬಿಡ್ಬೇ ಹತ್ತಿರ ಬಿಟ್ಟೇ ಇಲ್ಲಿ ಅಲ್ಲಿ ಹೆಂಗೈತಿ ಹೌದಾ ಯಾವಾಗ ಇವತ್ತು ಬರ ಕುಂತಿ ಬಾ ಬಾ ಹಂಗಾರೆ ಸಂಜೆ ಮುಂದೆ ಬಂದು ಕ್ರಾಸ್ ಕಡೆ ಬಂದು ಫೋನ್ ಮಾಡ್ತಂಗಿ ನಾ ಬರ್ತಾನೆ ಕಾರ್ ತಗೊಂಡು ಹಾಂ ಹಾಂ ಸರಿ ಆಯ್ತು ಇಲ್ಲ ತಂಗಿ ಬೆಂಗಳೂರಿಂದ ಬರತ್ತಳ ಅಂತ ಹಾಂ ಅದಕ್ಕೆ ಫೋನ್ ಹಚ್ಚ ಹಾಂ ಆಯ್ತು ನಾ ಬರ್ತಾನೆ ತಗೊಂಡ್ರೆ ಬರ್ತೀನಿ ಹಲೋ ನಿಮ್ಮ ಸಾಹೇಬ್ರ ನನ್ನ ಹೆಂಡತಿ ಆರಾಮಿಲ್ರಿ ಏನು ಇಂಜೆಕ್ಷನ್ ಮಾಡಲಾನ ಅಲ್ರಿ ಡಾಕ್ಟರ್ ಕರ್ಕೊಂಬರ್ಬೇಕು ಬರ್ರಿ ಸರ್ ನೋಡ ನಂದೊಟ್ಟು ಅರ್ಜೆಂಟ್ ಕೆಲಸ ಐತಿ ಪಂಚಾಯತ್ಯಾಗ ನಾನು ಕಾಡಕ್ಕೋಬೇಡ ಸುಮ್ಮನೆ ಟೈಮ್ ಮುಗಿತೇನೆ ರೀ ಸಾಹೇಬ್ರ ನಾ ಹೇಳುದು ಕೇಳ ನನ್ನ ತಂಗಿ ಬರಾಕತ್ತಳ ನಾ ಕರ್ಕೊಂಡ್ ಬರಕ್ ಹೋಗ್ಬೇಕ ನನ್ನ ಕಾಡಕ್ಕೋಬೇಡ ಏ ನಲೆ ಏನಂತ ನಂಬರ್ ಇವ ನಂಬರ್ ನಂಬರ್ ಇವ ಇವೆಲ್ಲರೂ ಕೂಡಿ ನಾವು ಆರು ತಗೊಂಡಿದ್ದು ನಾ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕ ಯಾಕೆ ಏನ ತಯಾರಿ ಬೇಕೈತಿ ಇಲ್ರಿ ನಂಬರ್ ಮನ್ಯಾಗ ಹೆಂಡತಿ ಆರಾಮಿಲ್ಲ ದವಾಖಾನಿಗೆ ತೋರಿಸ್ರಿಪ್ಪ ಅಂತಂದಕ್ಕ ಅಂತಂದ್ರೆ ಒಳ್ಳೆ ನೋಡ್ಬೋದು ಇಂಥ ಕೆಲಸಕ್ಕೆಲ್ಲ ಬರಂಗಿಲ್ಲ ಇದು ಗಂಡ ಎರಡು ಜಗಳ ಕಮಿಷನ್ ಬರೋ ಕೆಲಸ ಇದ್ರೆ ಊರ್ಕಿಂತ ಮುಂಚೆ ಇರ್ತಾನವ ಅವ್ ಹೆಂಗ್ ಗೊತ್ತಾನ ದವಾಖಾನೆ ಕಟ್ಟಿಸ ಡಾಕ್ಟರ್ ಕರೆಸ್ ಅಂತಂದ್ರೆ ಈಗ ಓಡೋಂಟಲ್ಲ ಹಂಗ ಓಡೋಕಣ ಆಯ್ತು ಪುಣ್ಯ ಕಟ್ಕೊಂತವೆ ನೀ ಮನೆಗೆ ಹೋಗಿ ನಾ ಡಾಕ್ಟರ್ ಕರ್ಕೊಂಡ್ಬರ್ತೇನೆ
ಆಯ್ತು ತಗೋ ಬಾಯ್. ದೋಸ್ತ ಯಾವ್ದು ಫಿಗರ್ ಮಸ್ತ್ ಐತಲ್ಲ ದೋಸ್ತ, ಆ ಫಿಗರ್ ನನ್ನ ಹಳೆಯ ಲವ್ ಅವರನ್ನ ನಮ್ಮೂರಿಗೆ ಉಡಾಳ ಮೆಂಬರ್. ಓ ಓ, ನಮ್ಮ ಉಡಾಳ ಮೆಂಬರ್ ತಂಗಿ ನೈಕಿ ಬೆಂಗಳೂರಾಗ ಕೆಲಸ ಕಿಟ್ಟಾನಲ್ಲ ಇಕಿನ ನೈಕಿ. ಎಕ್ಸಾಕ್ಟ್ಲಿ, ನೀ ಹೇಳೋದು ಕರೆಕ್ಟ್. ಮಸ್ತ್ ಹೇಳ್ಬಿಡ್ತಾಕಿ ಅಲ್ಲ. ಹೌದು, ಹಂಗಿದ್ದ ನಿಂದ ಲವ್ ಯಾವಾಗಿಂದ ದೋಸ್ತ? ಅದ ಅವಾಗಿಂದ. ಗಡಿಗಿ ಬಿಟ್ಟಿ ಗಡಿಗಿ ಬಾನಾರ್ ಬಸಪ್ಪ ಕೈ ಕೈ ಜೋರ್ ಜೋರ್ ಪಂಚಮ ತಗಡಂ ಲಲಿ ಕಟಿಯಾ ನಮ್ಮ ದಾಸರ ಧರ್ಮ ಕುಚಿ ಮೇಲೆ ಕೋಳಿ ರಾಗಾತ ಬೋಳಿ ಸೂಜಿ ಬಕ ದಾರ್ ಬಕ ಹತ್ತಿ ಗಡಿ. ಅರೇ ಬಾಪ್ರೆ, ಇದು ಪ್ರೈಮರಿ ಹಳೆ ಕತೆ ಇದ್ದಿದ್ದು. ನಡಿಯಪ್ಪ ಡಾಕ್ಟರ್ ತಗೊಂಬರೋಣ. ಆ ಮುಗಿ ಸಾಧ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ ಲೆಟರ್ ಹಾಕೇನಿ, 3 ಕೋಟಿ ಅನುದಾನ ಕೊಡ್ರಿ ಅಂತ. ಅದ್ ಬಂದ್ ಗುಟ್ಲೆ ಮೊದಲು ಬಿಡದ್ ಬಿಟ್ಟು ಈ ರೋಡ್ ನ ಊರಾಗಿನ ಒಂದ್ 2 ರೋಡ್ ನ ಮಾಡ್ಸೇ ಬಿಡ್ತೇನೆ. ತಂಗಿ, ನೀನ್ ಹೊಟ್ಟಾಗಿ ನೀರ್ ತುಳುಕ್ಲಂಗ್ ಕರ್ಕೊಂಡು ಹೋಗ್ತೇನೆ, ನೀ ತಲೆನ ಕೆಡ್ಸ್ಕೋಬೇಡ. ಡಾಕ್ಟರ್ ಅದ ಮುಗಿಗೆ ನೋಡ್ರಿ. ಅಲ್ಲೋ ಮೆಂಬರ್ ಆಸ್ಪತ್ರೆ ಕೊಟ್ಟೆ, ಒಂದ್ ಚಲೋ ದವಾಖಾನೆ ಕಟ್ಟಾಕ ಏನಾಗೈತಿ ಹೊಮರ? ನಮ್ಮ ಸಾಕ್ ಸಾಕಾಗಿ ಹೋಗೈತ್ರಿ, ಏನ್ ಕೆಲಸ ಮಾಡೋಲ್ಲ ಏನಿಲ್ಲ. ಈ ಸರಿ ಹೆಂಗ್ ಮಾಡಿ ಇಳಿಸ್ಬೇಕಾಯ್ತು ಡಾಕ್ಟರ್? ಇಲ್ರಿಪ್ಪ, ನಿಮ್ಮಂತ ಎಷ್ಟು ಆಗ್ತಲ್ಲ ರಾಜಕೀಯ ಮಾತ್ರ ಏನ ಬದಲಾವಣೆ ಕಾಣ್ತಾವು. ಈ ಹಳ್ಳಿಯಿಂದ ಹಳ್ಳಿ ಬರ್ಬೇಕಂದ್ರೆ ನೀವು 20-25 ಕಿಲೋಮೀಟರ್ ಬರ್ಬೇಕು ನೋಡಪ್ಪ. ನೀವು ಫಕೀರಣ್ಣ, ನೀ ಏನ ಹೇಳ, ಮೆಂಬರ್ ಆಗಿ ಊರ್ ಮಂದಿ ಸಂಭಾಳಿಸೋದು ಬಹಳ ಕಷ್ಟಪ್ಪ. ನಾ ಅಂತ ಸಂಭಾಳಿಸ್ತೇನ, ಮತ್ತ ಬೇರೆ ಯಾವನಾರಾದ್ರೂ ರಾಜಕಾರಣನ ಬೇಡ ಅಂತ ಓಡಕ್ಕಿಲ್ಲ. ಮೆಂಬರ್ ಅಪ್ಪ ಹುಟ್ಟಿದ ಮಾತು ಹೇಳಿದ್ರೆ ನೋಡ್ರಿ, ನಾನು ನಿಮ್ಮನ್ನ 2 ಪಿರಿಯಡ್ ಇಂದ ನೋಡಕತ್ತೇನಿ. ಛೇ, ನಿಮ್ಮ ಕಷ್ಟ ಆ ದೇವರಿಗೆ ಪ್ರೀತಿ. ಏನ್ ಮಾಡಕ್ ಆಗೋದ್ ಫಕೀರಣ್ಣ, ಮಾಡಬೇಕ. ಈ ರಾಜಕಾರಣನ ಹಿಂಗ ಎಲ್ಲಾನು ಸಂಭಾಳಿಸ್ಬೇಕ, ಎಲ್ಲಾರನು ಸಂಭಾಳಿಸಬೇಕ. ಹಾಕ್ ಹಾಕ್ ಒಂದರ್ದ ಎಲ್ಲಿ ಕರಮ್ ಆಗೈತಿ. ಸ್ನಾಕ್ಸ್ ಹಾಕ್ಲಿ. ಸಾಕ್ ಸಾಕ್, ನೀರ್ ಬಾಳ ಕಿಕ್ಕಿರುಗಲ್ಲ.
ಸಿಗರೇಟ್ ಎಲ್ಲಿತ್ತು? ಸೀರಿಯಸ್ ನೀವು ನಾವು ನಿಂತಾಗ ಏನಿದ್ದಿತ್ತು ಅಂತಂತಾರೆ. ಒಳಗೆ ಹೋದ ಕೂಡಲೇ ಮನುಷ್ಯನ ಕದರ ಚೇಂಜ್ ಮಾಡ್ತೈತೆ ಮೆಂಬರ. ನಿಮಗೆ ಹೇಳ್ತೀನಿ, ಹೊತ್ತು ಮುಳುಗತಿ ಅಂತಂದ್ರೆ ವಯಸ್ಸಿನ ಹುಡುಗರಿಂದ ಹಿಡ್ಕೊಂಡು ಇನ್ನೇನು ಕುಣಿ ಹೋಗೋ ಮುದುಕರು ಮಟನು, 50-100 ಅಂದ್ರೂ ಹುಣೆ, 100-200 ಅಂದ್ರೂ ಹುಣೆ, ಅಲ್ಲ ಪಾಳಿ ಹತ್ತಿ ಎಣ್ಣೆ ತಗೋತಾರೆ. ನೀನು ಕೇಳ್ತಾನೆ ತಪ್ಪು ಕೂಡ, ಅಂದಾಜು ಎಷ್ಟಾಗ್ಬೋದು ಒಂದು ದಿವಸಕ್ಕೆ ಅಪ್ಪಾರ ನಿಮ್ಮ? ನಿಂಬರ ನಿಮ್ಮ ಮುಂದೆ ನಾ ಯಾಕೆ ಸುಳ್ಳು ಹೇಳಿ? ಒಂದು ದಿವಸಕ್ಕೆ ಈ ಎಣ್ಣೆ ವ್ಯಾಪಾರನ 10-15 ರೂಪಾಯಿ. ಶಬಾಷ್, ಈ ಸತಿ ಇಲೆಕ್ಷನ್ ಖರ್ಚಂಗ್ರ ಅರ್ಧ ನೋಡ್ಕೊಂತೀವಿ. ಮೆಂಬರ್ ನೀವು ಹಿಂಗೆ ಎಣ್ಣೆ ಮಾರಾಕ ಅನುಕೂಲ ಮಾಡಿ ಕೊಟ್ರೆ ಮುಂದಿನ ನಿಮ್ಮ ಇಲೆಕ್ಷನ್ದಾಗ ನಾವು 1,00,000 ರೂಪಾಯಿ ನಿಮಗೆ ಕೊಡ್ತೀನಿ. ಸಾಕು ಬಿಡ ಅವನ, ಅವನ ಹಿಂಗ ಆದ್ರೆ ಅವನ ಅವನು ಬಹುಮತದಿಂದ ಆರಿಸ್ಬಿಡ್ತಾನೆ. ಯಾಕಲೇ ಬರ್ತೀವಿ ಬರ್ತೀವಿ. ನಮಸ್ಕಾರ ರೀ ಅಣ್ಣ. ಬಾ ಬಾ ಕುಂದ್ರ. ಸಂಜೀವ್ ಈ ಮಾ ಯಾರನ್ನ ಕರ್ಕೊಂಡು ಕೆರೆ ಕಟ್ಟಿ ಮ್ಯಾಗ ಇಸ್ಪೆಟ್ ಹಾಕೊಂತಾನ. ನಮ್ಮ ಬೀಟ್ ಪೊಲೀಸ್ ಪಾಟೀಲ ಬಂದು ಹಿಡ್ಕೊಂಡ್ಬಿಟ್ಟಾನ ಇವ್ರನ್ನ. ಬಿಡವಲ್ಲ ಬಿಡವಲ್ಲ ಬಿಡವಲ್ಲ. ನಾವನ್ನೇ ಕಡೆಗೆ ತಲೆ ಕೆಟ್ಟು ಎಡ ಮಾತ ಹೇಳಿದ್ನಿ ಅವಂಗೆ. ಒಂದು ನಮ್ಮ ಹುಡುಗರು ಬಿಡ್ತೀವೋ ಇಲ್ಲ ನಿಮ್ಮ ಸಾಹಿಬ್ಗಳ ಕೆಲಸದಿಂದ ತೆಗೆದೋಗಿಲ್ಲ ತಂಡನ ಹೊಡೆದ್ನವ ಕೈಯ ಬಿಟ್ಟನವ್ರನ್ನ. 2,000 ಕೊಟ್ರೆ ಮತ್ತೆ ನನ್ನ ಕೈಲಿ 1,000 ಹಾಕಿ ಕೇಸ್ ಆಗ್ಲಂಗೆ ಮಾಡ್ಕೊಂಡೆ. ನನ್ನ ಎಲ್ಲಿ ಟೇಷನ್ ಹೇಳ್ಕೊಂಡು ಹೋಗ್ತಾರಂತ ಭಯಂಕರ ಹೆದರಿದ್ನ ನಾನು. ಏ ಮಂಜ, ನನ್ನ ಅಧಿಕಾರಿಗಳು ಮಟ್ಟನು ಯಾವ ಮಗನು ಸ್ಟೇಷನ್ ಮೆಟ್ಲ ಹತ್ತಾಕ್ ಬಿಡುದಿಲ್ಲ ನಾನು. ಯಾಕಪ್ಪ ಕಿರಣ ಹೇಳಿ ಹಾಕ ಹೊಂಗೊಂದರ್ದ ತಮ್ಮ ಹಾಕ್ ಬಿಡನಿ ತಗೋ. ಮೆಂಬರ್ ಅಂದಂಗ ಮುಂಜಾನೆ ಈ ಮಂಜುನ ಹೆದ್ದಿದೆ ಜಗಳ ಹಂಗ ಇರದ ಬಿಡ್ರಿ ಗಾಂಡ ಹೆಂಡ್ರ ನ್ಯಾಯ ಉಂಡು ಮಕ್ಕಳು ತನ ಅಂತ. ಮಂಜ ನೀ ಏನ ಹೇಳ, ನೀನ್ ಹೆಂತಿ ಭಾರಿ ಜಾಬ ಮತ್ ಅನ್ನಾರ ಅದರ ಬಾಯರ ಬಾಯರ ಅದರ ಬಾಯ ಕೆರೆ ಬಿಡ್ಲಿ ಅನ್ನಾರ ಅದ್ರ ಭಯ ಬಂದ ಬೇಗನ ಒಟ್ಟ ಎಂದಕ್ಕೆ ಸರಿ ಸಾಕಂಗಿಲ್ರಿ ಅದು. ಹೌದೌದು ಮುಂಜಾನೆ ನೋಡಿನಲ್ಲ ಏನು ಮಾತಾಡ್ತೈತಿ ಹೆಣ್ಮಗಳ ನಿಮಗೆ ಹೇಳ್ತಾನೆ. ತುತ್ತು ಬೇಡದು ನಾವು ಮಾತಾಡೋದ ಅನ್ನಾರ ಮುಂಜಾನೆ ನೀವು ಅದಿರಿ ಅಂತ ಆಕಿ ಭಾಳ ನೆಟ್ಟಗೈತೆ ಮತ್ತೆ ಇರಲಿಲ್ಲ ಅಂದ್ರೆ ಆಕಿ ನಾವನ ಚರ್ಮ ಸುಲದು ಬಿಡ್ತಿದ್ದಿ ಮತ್ತೆ. ಬೇಡ 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 ಎಲ್ಲ ಮಾಡಕ್ ಹೋಗ್ಬೇಡ ನೋಡಿಲೆ. ನಾ ಎಲ್ಲ ಆಕಿನ ಒಳಗೆ ಕರ್ಕೊಂಡು ಹೋಗಿದ್ನಲ್ಲ ಅವಾಗೆಲ್ಲ ಹೇಳಿನಕ್ಕೆ ನಿನ್ನ ಬಗ್ಗೆ ಏನು ಹೇಳಿರಿ ನೋಡ್ರಿ. ನಾ ಹೇಳಿದ್ ಒಳಗೆ ಕರ್ಕೊಂಡೋಗಿ ನೋಡ್ವಾ. ಮಂಜ ಚಲೋ ಹುಡುಗ ಏನ ಸಾವಾಸ್ ದೋಸ್ತಿಂದ ಹಂಗಾಗೈತಿ. ಇವತ್ತಿಲ್ಲ ನಾಳೆ ಸರಿ ಹೋಗ್ಕನ ಅಲ್ಲಿ ಮಟ್ಟ ನೀನ ಹೊಂದ್ಕೊಂಡು ಹೋಗಂದೆ. ಅದಕ್ಕೇನು ಅನ್ಬೇಕು ಹೇಳ್ರಿ ಹೆಣ್ಮಗಳ ಮೆಂಬರ ನೀವು ಹೆಂಗೆ ಹೇಳ್ತೀರಿ ಹಂಗ ಕೇಳ್ಕೊಂಡು ಹೋಗ್ಕ ಬಂದ ಮಾತ್ರ ಯಾಕಲೇ. ಹೌದು ಕೇಳ್ರಿ ನಾ ಹೇಳೋದು ಸುಳ್ಳ ಸ್ವಲ್ಪ ಅಲ್ಲ ಫುಲ್ ಆಗೈತಿ. ಬಾಳ ದಾರಿ ಬಿಟ್ಟ ನಾವು ಆಡಕತ್ತೇವ್ರಿ ತಮ್ಮ ಕೂಳಿಲ್ದ ಕೂಡ ಕೊಂತ ತಿರುಗಾಕತ್ತೇವ್ರಿ. ಬಾಳ ದಾರಿ ಬಿಟ್ಟ ನಾವು ಕೂಳಿಲ್ದ ಕೂಡ ಕೊಂತ ತಿರುಗಾಕತ್ತೇವ್ರಿ. ಬಾಳ ದಾರಿ ನಾವು ಆಡಕತ್ತೇವ್ರಿ. ನಾ ಇನ್ ನಡೀತೇನೆ. ಮೆಂಬರ್ ನಾರ ಇಲ್ಲಿ ಇದ್ದೇ ಮಾಡಲಿ ಬದಲಿ ಮಾಡಲಿ ನಾನು ಮನೆಗೆ ಹೋಗ್ತೇನೆ. ಆಯ್ತು ನೀವು ನೋಡ್ರಿ ನಾನು. ಏ ಗಾಡಿ ತೊಗೊಂಡಾಗ ಮನೆಗೆ ಹಚ್ಚ ನಂದು ಬೇರೆ ಕೆಲಸ. ಮಕ್ಕಳು
ಸಿಂಧಿ ಸೇರಿ ಗಾಂಧಿ ಅಪ್ಪು ಒಂದು ಬಿಡದಂಗೆ ಸೇವನೆ ಮಾಡಿ ಎಂಡರ್ ಮಕ್ಕಳ ಮನೆಯಾಗೋಪ್ಪ ಕಡವ ಶುದ್ಧ ಇಲ್ಲೋ ತಮ್ಮ ಈಗ ಎದ್ದ ಆಡು ಹುಡುಗರೆಲ್ಲ ಗದ್ದಲ್ಲ ಚಿನ್ನಡ್ಕ ಹೊಕ್ಕ ರೊಕ್ಕ ಹೊಡಿತಾರಿ ಏ ಶುದ್ಧ ಇಲ್ಲೋ ತಮ್ಮ ಈಗ ಎದ್ದ ಆಡು ಹುಡುಗರೆಲ್ಲ ಗದ್ದಲ್ಲ ಏ ಮಲ್ಲಿ ಮಲ್ಲಿ ಲೇ ಮಕ್ಕಳಾಗಿ ರೊಕ್ಕ ದಾಟ ಆಡ್ತಾರೆ ಕೈಯನ ರೊಕ್ಕ ಕಳ್ಕೊಂಡಿವ್ರ ಉಚ್ಚರಾಗ್ಯಾರೇ